ಕೊರೋನಾ ಸೋಂಕಿತರು ಮತ್ತವರ ಕುಟುಂಬ ವರ್ಗದವರಿಗೆ ಆತ್ಮಸ್ಥೈರ್ಯ ತುಂಬುವುದರ ಜೊತೆಗೆ ಎಲ್ಲ ರೀತಿಯಲ್ಲೂ ನೆರವಿಗೆ ಧಾವಿಸುವ ಕೆಲಸ ಆಗಬೇಕಿದೆ ಎಂದು ಸುರಭಿ ಫೌಂಡೇಶನ್ ಅಧ್ಯಕ್ಷೆ ಹಾಗೂ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾ ಕೋಶಾಧ್ಯಕ್ಷೆ ಸುರಭಿ ರಘು ಹೇಳಿದರು ಇಲ್ಲಿನ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸುರಭಿ ಫೌಂಡೇಶನ್ ವತಿಯಿಂದ ನೀಡಲಾದ ಎರಡು ಆಂಬ್ಯುಲೆನ್ಸ್ ಔಷಧಿ ಹಾಗೂ ಮಾಸ್ಕ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ಏಳು ವರ್ಷಗಳು ಪೂರೈಸಿದೆ ಸಂಕಷ್ಟ ಅಲ್ಲಿ ನಾವು ದಿನ ಏನು ಒಂದು ನಮ್ಮ ಒಂದು ಕೊಡ್ತಾರೆ ಅವರ ಫೋನ್ ವೈದ್ಯಾಧಿಕಾರಿಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅವರಿಂದ ಮಾಹಿತಿ ತೆಗೆದುಕೊಂಡು ಪ್ರತಿದಿನ ನಮ್ಮ ಒಂದು ಫೌಂಡೇಶನ್ ಮಕ್ಕಳು ಅದಕ್ಕೆ ಅವರಿಗೆ ಕರೆ ಮಾಡ್ತಾರೆ ಅವರಿಗೆ ಬೇಕಾಗಿರುವ ಔಷಧಿಗಳಿರ್ಬೋದು ಅವರ ಮನೆಗೆ ಬೇಕಾಗಿರುವ ಆಹಾರ ಸಾಮಗ್ರಿಗಳಿರ್ಬೋದು ಹಾಗೆ ಅವರ ಅವರಿಗೆ ಒಂದು ಆಸ್ಪತ್ರೆಗೆ ಬರಬೇಕು ಅಂದ್ರೆ ಅವರು ನಮ್ಮ ಒಂದು ಸಂಸ್ಥೆನ ಸಂಪರ್ಕ ಮಾಡಿದರೆ ಅವರನ್ನು ನಾವು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಅವರಿಗೆ ಇಲ್ಲಿ ಒಂದು ಮೆಡಿಸಿನ್ ಮೆಡಿಕಲ್ ಫೆಸಿಲಿಟೀಸನ್ನು ಕೊಡಿಸಿ ನಾವು ವಾಪಸ್ ಬಿಡುವ ಒಂದು ಸೌಲಭ್ಯವನ್ನು ಇವತ್ತಿಂದ ನಾವು ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಬೇಕಂತ ತೀರ್ಮಾನ ಮಾಡಿ ನಮ್ಮ ಕಾರ್ಯಾಲಯ ಅಂದರೆ ಸುರಕ್ಷಾ ಆಫೀಸ್ ಅಂತ ಏನು ಇವತ್ತು ಕಾರ್ಯಾಲಯ ಮಾಡಿದ್ದೀವಿ ಅದನ್ನೇ ನಾವು ಕೋವಿಡ್ ಸಹಾಯವಾಣಿ ಕೇಂದ್ರ ಅಂತ ಇವತ್ತು ಬದಲಾವಣೆ ಮಾಡಿ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಆಂಬ್ಯುಲೆನ್ಸ್ ಯಾವ ರೀತಿ ಬಳಕೆ ಆಗಬೇಕು ಎಂಬುದರ ಮಾಹಿತಿ ವೈದ್ಯರು ತಿಳಿಸಲಿದ್ದಾರೆ ಹಗರಿ ಜಾವಗಲ್ ಹಳೆಬೀಡು ಹೋಬಳಿಗೆ ಒಂದು ಬೇಲೂರು ಮಲೆನಾಡ ಭಾಗಕ್ಕೆ ಇನ್ನೊಂದು ಅಂಬ್ಯುಲೆನ್ಸ್ ನೀಡಲಾಗಿದೆ ಜೊತೆಯಲ್ಲಿ ಕೊರೋನಾ ಸೋಂಕಿತರಿಗೆ ವೈದ್ಯರ ಸಲಹೆಯಂತೆ ಔಷಧಿಯ ಕಿಟ್ಟನ್ನು ವೈದ್ಯಾಧಿಕಾರಿ ಡಾಕ್ಟರ್ ನರಸೇಗೌಡರಿಗೆ ನೀಡುತ್ತಿದ್ದೇವೆ ಬಿಜೆಪಿ ಸದಸ್ಯರು ಫೌಂಡೇಶನ್ ಸದಸ್ಯರು ಈ ಕಾರ್ಯದಲ್ಲಿ ತೊಡಗಿದ್ದೇವೆ ಎಂದು ತಿಳಿಸಿದ್ದರು ಸುರಕ್ಷಾ ಕಾರ್ಯಾಲಯವನ್ನು ಇಂದಿನಿಂದ ಕೋವಿಡ್ ಸಹಾಯವಾಣಿ ಕೇಂದ್ರವನ್ನಾಗಿ ಬದಲಾವಣೆ ಮಾಡುತ್ತಿದ್ದೇವೆ ಈ ಕೇಂದ್ರವು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ನಿರ್ವಹಿಸಲಿದೆ ಸುರಭಿ ಫೌಂಡೇಶನ್ ಸದಸ್ಯರು ಮೂರು ತಿಂಗಳ ಕಾಲಾವಧಿ ಪಾಸಿಟಿವ್ ಬಂದವರ ಪಟ್ಟಿ ಹಾಗೂ ದೂರವಾಣಿ ಸಂಖ್ಯೆ ಪಡೆದು ಪ್ರತಿದಿನ ಸೋಂಕಿತರಿಗೆ ಕರೆ ಮಾಡಿ ಔಷಧಿ ಕುಟುಂಬಕ್ಕೆ ಆಹಾರ ಸಾಮಗ್ರಿ ಹಾಗೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವಾಪಸ್ ಕರೆತಿರುವ ಕೆಲಸ ಮಾಡಲಾಗುತ್ತದೆ ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಹಾಗೂ ಫೌಂಡೇಶನ್ ಸದಸ್ಯರ ಹೆಚ್ಚಿನ ಸಹಕಾರ ಇದೆ ಎಂದು ಸ್ಮರಿಸಿದರು ಒಂದು ತಿಂಗಳ ಅವಧಿಯವರೆಗೆ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಔಟ್ಪೋಸ್ಟ್ ಇರುವ ಸ್ಥಳದಲ್ಲಿನ ನೌಕರರು ಸರ್ಕಾರಿ ಕಚೇರಿಯ ಎಲ್ಲ ನೌಕರರಿಗೆ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಕಾಫಿ ಬಿಸ್ಕತ್ ನೀರು ಕೊಡುವ ವ್ಯವಸ್ಥೆ ಮಾಡಲಾಗ್ತಿದೆ ಪುರಸಭೆ ಮಾಜಿ ಅಧ್ಯಕ್ಷ ಎಚ್ ಎಂ ದಯಾನಂದ್ ಮಾತನಾಡಿ ಸುರಭಿ ಫೌಂಡೇಶನ್ ವತಿಯಿಂದ ಹಲವು ಜನೋಪಯೋಗಿ ಕಾರ್ಯಕ್ರಮದ ಜೊತೆಗೆ ಕೊರೋನಾ ಸೋಂಕಿತರಿಗೆ ಅಂಬ್ಯುಲೆನ್ಸ್ ಸೇವೆ ಒದಗಿಸಿರುವುದು ಮೆಚ್ಚುಗೆಯ ವಿಚಾರ ಎಂದರು ಡಾಕ್ಟರ್ ನರಸೇಗೌಡ ಮಾತನಾಡಿ ಕೋವಿಡ್ ವ್ಯಾಕ್ಸಿನೇಷನ್ ಅಭಿಯಾನ ಆರಂಭವಾದಾಗಿನಿಂದ ಸುರಭಿ ಫೌಂಡೇಶನ್ ಅಧ್ಯಕ್ಷೆ ಸುರಭಿ ರಘು ಅವರು ಮೂರು ತಿಂಗಳ ಹಿಂದೆ ಅಂಬುಲೆನ್ಸ್ ಸೇವೆ ಒದಗಿಸಿದ್ದಾರೆ ಇದೀಗ ಇನ್ನೊಂದು ಅಂಬ್ಯುಲೆನ್ಸ್ ನೀಡಿದ್ದಾರೆ ಒಂದು ಸಾವಿರ ಔಷಧಿ ಕಿಟ್ಗಳನ್ನು ನೀಡಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗೆ ಸ್ಯಾನಿಟೈಸರ್ ಫೇಸ್ ಮಾಸ್ಕ್ ನೀಡುತ್ತಿದ್ದಾರೆಂದು ಕೃತಜ್ಞತೆ ಅರ್ಪಿಸಿದರು ಈ ಸಂದರ್ಭ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಉದ್ಯಮಿ ನಾಗೇನಹಳ್ಳಿ ಸಂತೋಷ್ ನವಿಲಹಳ್ಳಿ ಸಮಂತ್ ಭರತ್ ಬುರಡಹಳ್ಳಿ ನಾಗೇನಹಳ್ಳಿ ಸಚಿನ್ ತೊಳಲು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುಜಾತ ಇತರರು ಇದ್ದರು